नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् श्रीकृष्णाय परब्रह्मणे नमः। वनपर्वदल्लि नमगे दोड्ड सम्पत्तन्निट्टिद्दारे वेदव्यासरु। ಧರ್ಮವನ್ನು ತಿಳಿಸ್ತಕ್ಕಂಥ ಅನೇಕ ಉಪಾಖ್ಯಾನಗಳು, ಅವುಗಳಲ್ಲಿ ಮುಖ್ಯವಾದ್ದನ್ನು ಮಾತ್ರ ಸ್ವಲ್ಪ ಕಣ್ಣಾಡಿಸಿ ಮರ್ಮಗಳನ್ನು ನೋಡೋಣ. ಈ ಸಂದರ್ಭಗಳನ್ನು ಪೋಣಿಸುವ ಕೌಶಲ ಹೇಗೆ ಅಂದರೆ, ಪಾಂಡವರು ಅಲ್ಲಲ್ಲಿಯೇ ಅಲ್ಲಲ್ಲಿಯೇ ಸಂಚಾರ ಮಾಡ್ತಾ ಪರ್ವತ ವನಗಳು ತೀರ್ಥಗಳು ಗಿರಿಶೃಂಗಗಳು ಕ್ಷೇತ್ರಾರಾಮಗಳು ಅಲ್ಲಲ್ಲಿ ಹೋಗ್ತಾ ಹೋಗ್ತಾ ಅನೇಕ ಋಷಿಗಳ ಪರಿಚಯವಾಗ್ತಾ ಆಗ್ತಾ ಒಂದೊಂದು ತೀರ್ಥವನ್ನು ಕ್ಷೇತ್ರವನ್ನು ಕುರಿತು ಇಲ್ಲಿ ಏನು ವಿಶೇಷ ಇಲ್ಲಿ ಏನು ವಿಶೇಷ ಅಂತ ಕೇಳುವಾಗ, ಕಾಡಲ್ಲಿದ್ದ ಅನೇಕ ಋಷಿ ಮುನಿವರ್ಯರು ಅವುಗಳನ್ನು ಪರಿಚಯ ಮಾಡ್ತಾರೆ ಎಂಬುವ ರೀತಿಯಲ್ಲಿ ಸೂತ್ರವನ್ನು ಇಟ್ಟುಕೊಂಡು ಕಥೆಗಳನ್ನು ಹೆಣೆದಿದ್ದಾರೆ. ಶಿಬಿ ಚಕ್ರವರ್ತಿಯ ಕಥೆ ಬರ್ತದೆ, ರಾಮಚಂದ್ರ ಸ್ವಾಮಿ ಮಹಾ ರಾಮಾಯಣ ಪೂರ್ತಿ ಬರ್ತದೆ ಒಂದು ಕಡೆಯಲ್ಲಿ, ಹರಿಶ್ಚಂದ್ರ ಉಪಾಖ್ಯಾನ ಬರ್ತದೆ, ಅಗಸ್ತ್ಯ ಚರಿತ್ರೆ ಪ್ರಸಂಗ ತಿಲುವಲ ವಾಸಾಪಿ, ಆ ಕಡೆ ಪರಶುರಾಮರ ಚರಿತ್ರೆ, ಇವೆಲ್ಲವನ್ನೂ ವರ್ಷಗಟ್ಟಲೆ ಹೇಳಬೇಕಾಗತ್ತೆ. ನಾವು ಸೂಕ್ಷ್ಮ ಕೆಲವನ್ನು ಮಾತ್ರ ಪರಾಮರ್ಶೆ ಮಾಡೋಣ. ಈಗ ಮೊದಲು ಅಗಸ್ತ್ಯ ಚರಿತ್ರೆ. ತತಸಂಪ್ರಸ್ಥಿತೋ ರಾಜ ಕೌಂತೇಯೋ ಭೂರಿ ದಕ್ಷಿಣ ಅಗಸ್ತ್ಯಾಶ್ರಮ ಮಾಸಾಧ್ಯ ದುರ್ಜಯಾಯ ಉವಾಸ. ಅಗಸ್ತ್ಯ ಕ್ಷೇತ್ರ ಅಂತ ಪ್ರಸಿದ್ಧ ಅಗಸ್ತ್ಯರ ಕ್ಷೇತ್ರ ಎಷ್ಟೋ ಕಡೆ ಇತ್ತು. ಪಂಚವಟ್ಟಿಯಲ್ಲಿ ರಾಮಾಯಣ ಕಾಲದಲ್ಲಿ ಇವತ್ತು ನಾಸಿಕ್ ಅಂತ ಹೇಳುವ ಜಾಗದಲ್ಲಿ ಮಹಾರಾಷ್ಟ್ರದಲ್ಲಿ ದಕ್ಷಿಣದ ಕಡೆಯವರೆಗೂ ಬೇಕಾದ ಕಡೆಯಲ್ಲಿ ಅಗಸ್ತ್ಯರು ಇಲ್ಲಿ ಓಡಾಡಿದ್ರು, ಇಲ್ಲಿ ಓಡಾಡಿದ್ರು, ವಿಂಧ್ಯ ಪರ್ವತದಲ್ಲಿ ಓಡಾಡಿದ್ರು, ನಮ್ಮ ಕರ್ನಾಟಕದ ವಾತಾಪಿಯಲ್ಲಿ ಬಂದಿದ್ದರು. ಇಲ್ಲವಲ್ಲ ವಾತಾಪಿಗಳ ರಾಜಧಾನಿ ಒಂದು ಕಾಲದಲ್ಲಿ, ಆಮೇಲೆ ಅದು ಚಾಳುಕ್ಯರ ರಾಜಧಾನಿ. ಉತ್ತರದಿಂದ ಯಾರು ದಕ್ಷಿಣ ಭಾರತಕ್ಕೆ ಬಂದರೂ ಅದೇ ಮಾರ್ಗವಾಗಿ ಬರಬೇಕಾದದ್ದು ವಿಂಧ್ಯ ಪರ್ವತ ಓಡದಂತಹ ಜಾಗ. ಅಂಥ ಯಾವುದೋ ಒಂದು ಜಾಗದಲ್ಲಿ ಧರ್ಮರಾಜನಿಗೆ ಋಷಿಗಳು ಕಥೆಯನ್ನು ಹೇಳ್ತಾರೆ. ನಾವು ಕಥೆಯ ಸಾರಾಂಶವನ್ನು ನೋಡೋಣ. ವಿದರ್ಭ ದೇಶದಲ್ಲಿ ಧರ್ಮಾತ್ಮನಾದ ದೊರೆಯೊಬ್ಬ ಇದ್ದ. ಅವನಿಗೆ ಅನೇಕ ಕಾಲ ಮಕ್ಕಳಿರಲಿಲ್ಲ. ಅಗಸ್ತ್ಯರ ವರಪ್ರಸಾದದಿಂದ ಒಂದು ಸುಂದರವಾದ ಹುಡುಗಿ ಸಿಕ್ಕಿದಳು. ಅವಳಿಗೆ ಲೋಪಾಮುದ್ರಾ ಎಂಬುದಾಗಿ ಹೆಸರಾಯಿತು. ಲೋಪಾಮುದ್ರಾ ಅಂದ್ರೇನು? ಸತಸ್ಯತಸ್ಯ ಸತ್ವಸ್ಯ ತತ್ತದಂಗ ಮನೋತ್ತಮಂ ಸಂಗೃಹ್ಯ ತತ್ಸಮೈರಂಗೈ ಜನ್ಮಮೇ ಸ್ತ್ರೀಯಮುತ್ತಮ. ಅಗಸ್ತ್ಯರು ತಪಸ್ಸಿನಿಂದ ಲೋಕದಲ್ಲಿ ಸುಂದರ ವಸ್ತುಗಳಲ್ಲಿರ್ತಕ್ಕ ಎಲ್ಲ ಒಂದೊಂದು ಅಂಶವನ್ನು ಲೋಪ ಮಾಡಿ ತೆಗೆದುಕೊಂಡು ಇಲ್ಲಿ ಸೇರಿಸಿದಾದ್ರಿಂದ ಲೋಪಾಮುದ್ರಾ ಎಂಬುದಾಗಿ ಹೆಸರಾಯಿತು ಅಂತ ಹೇಳ್ತಾರೆ. ಅದು ಈ ಕಥಾನಾಯಕರಾದ ಅಗಸ್ತ್ಯರ ತಂದೆ ಕಾಲದಲ್ಲಿ ಉಂಟಾದದ್ದು. ಹೆಣ್ಣು ಮಗು, ಸುಂದರವಾದದ್ದು. ಅವಳಿಗೆ ಪ್ರಾಪ್ತ ವಯಸ್ಕ, ವಯಸ್ಕತ್ವ ಬಂದ ಮೇಲೆ ಅಗಸ್ತ್ಯರ ಪುತ್ರರೇ ಅವರನ್ನು ಮದುವೆಯಾಗ್ತಾರೆ. ಇದು ಅಗಸ್ತ್ಯ ಅಂದರೆ ಆ ವಂಶದಲ್ಲಿ ಎಷ್ಟೋ ಜನ ತಂದೆ ಅಗಸ್ತ್ಯ, ಮಗನೂ ಅಗಸ್ತ್ಯ, ಮೊಮ್ಮಗನೂ ಅಗಸ್ತ್ಯ. ಗೋತ್ರದ ಹೆಸರು ಭರದ್ವಾಜರ ಮಕ್ಕಳೆಲ್ಲ ಭರದ್ವಾಜರೇ, ಗೌತಮರ ಮಕ್ಕಳೆಲ್ಲ ಗೌತಮರೇ, ವಸಿಷ್ಠ ಗೋತ್ರದವರೆಲ್ಲ ಆ ರೀತಿಯಲ್ಲಿ ತಿಳ್ಕೊಳ್ಬೇಕು. ಇದು ಪರಶುರಾಮರು ಸಮಕಾಲದ ಚರಿತ್ರೆ. ಹಿರಿಯ ಅಗಸ್ತ್ಯರಿಗೆ ಎಷ್ಟೋ ಕಾಲ ಮಕ್ಕಳೇ ಇಲ್ಲದೆ ಈ ಪುತ್ರ ಉಂಟಾಗಿ ಲೋಪಾಮುದ್ರೆಯನ್ನು ಕೈ ಹಿಡಿಯಬೇಕಾಯಿತು. ಕ್ಷತ್ರಿಯ ಕುಮಾರಿ ಬ್ರಾಹ್ಮಣನನ್ನು ಬರೆಸಿದಳು. ಪತಿಯ ಜೊತೆಯಲ್ಲಿ ಅವಳಿಗೆ ಸಂಸಾರ ಮಾಡುವುದಕ್ಕೆ ವೇಳೆಯಾಗಲಿಲ್ಲ. ಇವರು ಲೋಕ ಕಲ್ಯಾಣಾರ್ಥವಾಗಿ ಸರ್ವದಾ ಸಂಚಾರಶೀಲರಾಗಿದ್ದವರು. ಅದು ಅಸುರರ ಪ್ರಾಬಲ್ಯದ ಕಾಲ. ಅಸುರರೆಂದರೆ ಎಲ್ಲ ಲೋಕವೂ ನನಗೆ ಇರಲಿ, ಅಧಿಕಾರವೆಲ್ಲ ನನಗೆ ಇರಲಿ, ಹಣವೆಲ್ಲ ನನಗೆ ಇರಲಿ, ಭೋಗವೆಲ್ಲ ನನಗೆ ಇರಲಿ ಎನ್ನುವಂಥ ಘೋರವಾದ ಶಕ್ತಿ. ಅದರಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇವತ್ತು ವಾತಾಪಿ ಬಾದಾಮಿ ಅಂತ ಹೇಳುವ ಜಾಗದಲ್ಲಿ ಇಬ್ಬರು ಘೋರರಾದವರಿದ್ದರು. ಅಣ್ಣ ತಮ್ಮಂದರು, ಒಬ್ಬನಿಗೆ ಇಲ್ವಲ ಅಂತ ಹೆಸರು, ಇನ್ನೊಬ್ಬನಿಗೆ ವಾತಾಪಿ ಅಂತ ಹೆಸರು. ಸಂಸ್ಕೃತ ಚೆನ್ನಾಗಿ ಬಲ್ಲವರು. ನಮ್ಮ ಸಮಾಜಕ್ಕೆ, ಭಾರತೀಯ ಸಂಸ್ಕೃತಿಗೆ ಋಷಿ ಮುನಿಗಳೇ ಮುಖ್ಯರು, ಕೇಂದ್ರ ಬಿಂದುಗಳಾದ್ದರಿಂದ ಅವರನ್ನು ನಿರ್ವೀರ್ಯ ಮಾಡಿಬಿಟ್ರೆ, ಅವರನ್ನೇ ತಿಂದು ಹಾಕಿಬಿಟ್ರೆ ಈ ಸಂಸ್ಕೃತಿಯ ನಿರ್ನಾಮವಾಗುತ್ತೆ ಎಂಬುದಾಗಿ ಅನಾದಿ ಕಾಲದಿಂದ ಈ ಋಷಿ ಮುನಿ ಸಂತಾನಕ್ಕೆ ತೊಂದರೆ. ಹಿರಣ್ಯಕಶಿಪು ಹಿರಣಾಕ್ಷ ಕಾಲದಿಂದ ರಾವಣ ಕುಂಭಕರ್ಣನ
ಮತ್ತು ಈಗಿನ ಕಾಲದವರೆಗೆ ನೋಡಿದರೆ ಅನೇಕರು ಭಾರತೀಯ ಸಂಸ್ಕೃತಿಯ ಮೂಲಬಿಂದುವನ್ನೇ ನಾಶ ಮಾಡಬೇಕು ಅಂತೇನು ಹೊರಟಿದ್ದಾರೆ. ಇದೇನು ಹೊಸ ಕಥೆಯಲ್ಲ. ಆದ್ದರಿಂದ ದೊಡ್ಡ ಸೈನ್ಯವನ್ನು ಕಟ್ಟಿಕೊಂಡ ಅಗಸ್ತ್ಯರು ಲೋಪಾಮುದ್ರೆಯನ್ನು ಏಕಾಂತದಲ್ಲಿ ಬಿಟ್ಟು ನಾನು ಬರ್ತೇನೆ ಅಂತ ಹೇಳಿ ಅವಳ ಜೊತೆ ಸಂವಾದ ಮಾಡಬೇಕಾದ್ರೆ ಅಗ್ನಿಹೋತ್ರ ಮೂಲಕವಾಗಿ ಮಾತನಾಡ್ತಿದ್ರು. ಋಗ್ವೇದದಲ್ಲಿ ಅನೇಕ ಮಂತ್ರಗಳು ಅಗಸ್ತ್ಯ ಋಷಿ ದೃಷ್ಟವಾದದ್ದಿವೆ. ಅವುಗಳನ್ನೆಲ್ಲ ಇಟ್ಟುಕೊಂಡು ಒಂದು ಕಥೆಯನ್ನು ಹೆಣಿಬೇಕು. ಇಲ್ವಲ ಏನು ತಂತ್ರವನ್ನು ಮಾಡ್ತಿದ್ದ ಅಂದರೆ, ತಮ್ಮನಾದ ವಾತಾಪಿಯನ್ನು ಆಡಿನಂತೆ ಪರಿವರ್ತಿಸಿ ಮಾಯಾವಿದ್ಯೆಯಿಂದ ಅವನನ್ನೇ ಕೊಂದು ಮಾಂಸವನ್ನು ಶ್ರಾದ್ದ ಕಾಲದಲ್ಲಿ ಬಡಿಸ್ತಾ ಇದ್ದ. ಬಂದವರನ್ನು ಎಂಥ ಬ್ರಾಹ್ಮಣರು ಬಂದರು, ಬರಬೇಕು ಬರಬೇಕು ಇವತ್ತು ಪಿತೃಶ್ರಾದ್ದ ಮಾತ್ರ ಶ್ರಾದ್ದ ಅಂಥೇಳಿ ಕರೆದು ಅವರಿಗೆ ಅದನ್ನು ಬಡಿಸಿ ವಾತಾಪಿ ಹೊರಗೆ ಬಾ ಎಂಬುದಾಗಿ ಕರೀತಾ ಇದ್ದ. ಅದನ್ನು ತಿಂದವರು ಹೊಟ್ಟೆ ಹೊಡ್ಕೊಂಡು ವಾತಾಪಿ ಹೊರಗೆ ಬರ್ತಿದ್ದ. ಹೀಗೆ ಅಷ್ಟೋ ಸಾವಿರ ಸಾವಿರ ಬ್ರಾಹ್ಮಣೋತ್ತವನ್ನು ಕೊಂದು ಹಾಕಿದ್ದ. ಅಂಥವನನ್ನು ಜೀರ್ಣ ಮಾಡಿಕೊಂಡ್ರು. ವಾತಾಪಿ ಜೀರ್ಣೋಭವ ಅಂದರೆ ಅಸುರರನ್ನು ಜೀರ್ಣ ಮಾಡಿಕೊಂಡರು. ಜೀರ್ಣ ಮಾಡಿಕೊಳ್ಳುವುದು ಅನ್ನೋ ಕಥೆಗೆ ನಾವು ಓದುವ ಕಥೆಯಲ್ಲಿ ಸಾಮಾನ್ಯವಾಗಿ ಅನ್ನವನ್ನು ಬಡಿಸಿದ್ರು, ಮಾಂಸಾಹಾರ ಹೀಗೆ ಅರ್ಥ ನೋಡ್ತೇವೆ. ಇದು ಸಾಂಕೇತಿಕವಾಗಿ ನೋಡಿದರೆ ಎಂಥೆಂಥವ್ರನ್ನ ಜೀರ್ಣ ಮಾಡಿಕೊಂಡರು. ಮಹಾತ್ಮ ಗಾಂಧಿಯವರು ಬ್ರಿಟಿಷರನ್ನು ಜೀರ್ಣ ಮಾಡಿಕೊಂಡರು. ವಿ ಪಿ ಮೆನನ್ ಮತ್ತು ಸರ್ದಾರ್ ಪಟೇಲರು ಭಾರತದಲ್ಲಿ ದುಷ್ಟರನ್ನೆಲ್ಲ ಜೀರ್ಣ ಮಾಡಿಕೊಂಡು ಒಗ್ಗೂಡಿಸಿ ಒಂದು ರಾಷ್ಟ್ರವನ್ನು ಕಟ್ಟಿದರು ಅಂದಾಗ ಈ ಜೀರ್ಣಿಸಿಕೊಂಡ್ರು ಅನ್ನೋ ಶಬ್ದಕ್ಕೆ ಬೇರೆ ಅರ್ಥವಾಗ್ತದೆ. ಆ ರೀತಿಯಲ್ಲಿ ಇದು ಇಲ್ವಲ ಮಾತಾಪಿಗಳನ್ನು ಸಂಹಾರ ಮಾಡಿ ಅವರ ಪರಿಚಾರಕರೆಲ್ಲ ಸಮುದ್ರ ಮಧ್ಯದಲ್ಲಿ ದ್ವೀಪಾಂತರಗಳಲ್ಲಿ, ಇವತ್ತು ಎಲ್ ಟಿ ಟಿ ಇದ್ದ ಹಾಗೆ, ಮಾವೋವಾದಿಗಳಿದ್ದ ಹಾಗೆ, ನಕ್ಸಲ್ವಾದಿಗಳಿದ್ದ ಹಾಗೆ ಎಲ್ಲೆಲ್ಲ ಅಡ್ಕೊಳ್ತಾ ಇದ್ದರು. ಸಮುದ್ರ ಮಧ್ಯದಲ್ಲಿ ಕಾಲಕೇಯರು ಅವರನ್ನೆಲ್ಲ ಜೀರ್ಣಿಸಿಕೊಂಡರು, ಸಮುದ್ರವನ್ನೇ ಆಪೋಷಣ ತೆಗೆದುಕೊಂಡರು. ಈ ಕಥೆಗೆ ಅರ್ಥ, ಸಮುದ್ರಯಾನ ಮಾಡಿದ ಮಹರ್ಷಿಗಳಲ್ಲಿ ಪ್ರಾಯಶಃ ಅಗಸ್ತ್ಯರು ತುಂಬ ಶ್ರೇಷ್ಠರಾದವರು. ದ್ವೀಪಾಂತರಗಳಿಗೆ ಹೋಗಿದ್ದರು ಹಡಗಿನಲ್ಲಿ. ಇವತ್ತು ಸಿಂಗಾಪುರ ಅಂತ ಕೇಳ್ತಿರಲ್ಲ, ಅಲ್ಲಿ ನರಸಿಂಹದೇವರು ಗುಡಿಯನ್ನು ಕಟ್ಟಿದವರು ಅಗಸ್ತ್ಯರು. ಟಿ ನರಸೀಪುರದಲ್ಲಿ ನರಸಿಂಹನನ್ನು ಪ್ರತಿಷ್ಠೆ ಮಾಡಿದವರು ಅವರು. ಸಾಮಾನ್ಯವಾಗಿ ನರಸಿಂಹ ದೇವಾಲಯಗಳಲ್ಲೆಲ್ಲ ಉಂಟು, ಅಲ್ಲೆಲ್ಲ ಅಗಸ್ತ್ಯರ ಕೈವಾಡವಿದೆ ಅಂತ ಕೇಳ್ತೇವೆ. ಇಂಡೋನೇಷ್ಯಾ ಇವತ್ತು ಕೇಳ್ತೇವೆ, ಇನ್ನು ಆಚೆಗೆ ಬ್ರಹ್ಮದೇಶ ಬರ್ಮಾ ಅಂತ ಕೇಳ್ತೇವೆ. ಇಲ್ಲೆಲ್ಲ ಸುತ್ತಾಡಿದ್ದವರು, ಅವರ ಕುರುಹುಗಳು ಅಲ್ಲೆಲ್ಲ ನಮಗೆ ಸಿಗ್ತವೆ. ಆದ್ದರಿಂದ ಇಲ್ವಲ ವಾತಾಪಿಗಳ ಜೀರ್ಣ. ಎರಡನೇದು, ವಿಂಧ್ಯ ಪರ್ವತವನ್ನು ಮಲಗಿಸಿದರು. ಇದು ಒಂದು ಕಥೆ. ಉತ್ತರ ಮತ್ತು ದಕ್ಷಿಣ ಭಾರತ ಯಾವಾಗಲೂ ಸಾಂಸ್ಕೃತಿಕವಾಗಿ ಸ್ವಲ್ಪ ಭಿನ್ನ ನೆಲೆಯನ್ನು ಉಳ್ಳವು. ಪಂಚ ದ್ರಾವಿಡ ಭಾಷೆಗಳು ತಮಿಳು, ಕನ್ನಡ, ಮಲಯಾಳ, ತೆಲುಗು, ತುಳು ದಕ್ಷಿಣದಲ್ಲಿ ಹೇಳ್ತೇವೆ. ಪಂಚ ಗೌಡ ಭಾಷೆಗಳು ಇವತ್ತು ಬಂಗಾಳಿ, ಗುಜರಾತಿ, ಹಿಂದಿಯ ಪ್ರಭೇದಗಳು ಒಂದಕ್ಕೊಂದಕ್ಕೆ ಹೊಂದೋದಿಲ್ಲ ಅಂತ ಮೇಲ್ನೋಟಕ್ಕೆ ನಮಗೆ ಅನ್ನಿಸ್ತವೆ. ಉತ್ತರದವರೇ ಬೇರೆ, ದಕ್ಷಿಣದವರೇ ಬೇರೆ ಅಂತ ಇವತ್ತಿಗೂ ದುರ್ವಾದವನ್ನು ಮಾಡ್ತಾರೆ ಕೆಲವರು. ಕೆಳಗಿರೋರೆಲ್ಲ ದ್ರಾವಿಡರು, ವಿಂಧ್ಯಕ್ಕೆ ಕೆಳಗಿರೋರು, ಮೇಲಿರೋರೆಲ್ಲ ಆರ್ಯರು. ಇದಕ್ಕೆ ಬಿಡುವಿಲ್ಲ, ತಲೆ ಇಲ್ಲ. ರಾಮಾಯಣದಲ್ಲಿ ದ್ರಾವಿಡ ಶಬ್ದವೇ ಇಲ್ಲ, ವೇದದಲ್ಲಿ ಎಲ್ಲಿಯೂ ದ್ರಾವಿಡ ಶಬ್ದವಿಲ್ಲ. ಮಹಾಭಾರತದಲ್ಲಿ ದ್ರಾವಿಡ ಅಂದರೆ ದ್ರವ್ಯ ಸಂಪತ್ತು ಚೆನ್ನಾಗಿರುವ ದೇಶ ಅಂತ ಅರ್ಥ. ಗೌಡ ದೇಶ ಅಂದರೆ ಒಕ್ಕಲಿಗರಿರೋ ದೇಶ ಅಂತ ಅರ್ಥವಲ್ಲ. ಗುಡ ಅಂದರೆ ಬೆಲ್ಲ, ಬೆಲ್ಲ ಬೆಳೀತಾ ಇದ್ದರು. ಗೌಣ ಸಂಪತ್ತು ಚೆನ್ನಾಗಿತ್ತು ಎಂಬುದಾಗಿ ಬಂಗಾಳ ದೇಶಕ್ಕೆ ಗೌಡ ಎಂಬುದಾಗಿ ಹೇಳ್ತಾರೆ. ನಾವು ಆರೂಢಾರ್ಥಗಳನ್ನು ನೋಡಿ ಇವತ್ತು ತಪ್ಪುದಾರಿಯಲ್ಲಿ ರಾಜಕಾರಣದಲ್ಲಿ ಸಮಾಜದಲ್ಲಿ ಕ್ಷೋಭೆಗಳನ್ನು ಉಂಟು ಮಾಡ್ತೇವೆ. ಹೀಗೆ ಈ ವಿಂಧ್ಯ ಎಂಬುವ ಪರ್ವತ, ವಿಧ ಧಾತುವಿಗೆ ಒಡಿ ಎಂಬುದಾಗಿ ಅರ್ಥ. ವಿಂಧ್ಯ ಪರ್ವತ ಅಂದರೆ ಒಡಕ, ಒಂದು ಬೆಟ್ಟವೇ ಅಡ್ಡ ಬಂದು ಉತ್ತರ ಮತ್ತು ದಕ್ಷಿಣ ಎಂಬ ಭೇದಗಳನ್ನು ಕಲ್ಪಿಸುವ ಕಾಲದಲ್ಲಿ ಅಗಸ್ತ್ಯರು ದಕ್ಷಿಣ ದಿಕ್ಕಿಗೆ ದಕ್ಷಿಣಾಧಿಕೃತ ಏನ ಶರಣ್ಯ ಪುಣ್ಯಕರ್ಮಣ, ರಾಮಾಯಣದ ರಾಮಚಂದ್ರ ಸ್ವಾಮಿ ವಾಕ್ಯ, ದಕ್ಷಿಣ ದಿಕ್ಕಿಗೆ ಸುಸಂಸ್ಕೃತರು ಬರುವಂತೆ ಇದು ರಾಕ್ಷಸ ದಿಕ್ಕು ಎಂಬ ಅಪಕೀರ್ತಿಯನ್ನು ತೊಡೆದು ಹಾಕಿ ಉತ್ತರ ದಕ್ಷಿಣಗಳನ್ನು ಬೆಸೆದ ಬರು ಎಂಬುದರಲ್ಲಿ ರಾಷ್ಟ್ರದ ಏಕೀಕರಣ ಕಾರ್ಯವನ್ನು ನೋಡ್ತೇವೆ. ನಾವು ಈ ದೃಷ್ಟಿಯಿಂದ ನೋಡಿದರೆ ಅಗಸ್ತ್ಯರು ಎಷ್ಟೊಂದು ಕೆಲಸ ಮಾಡಿದರು ನಮಗೆ ಅರ್ಥವಾಗತ್ತೆ. ಅಗಸ್ತ್ಯ ಖನಮಾನ ಖನಿತ್ರೈ, ಋಗ್ವೇದದಲ್ಲಿ ಅಗಸ್ತ್ಯರು ಗುದ್ದಲಿಯನ್ನು ತೆಗೆದುಕೊಂಡು ರೈತನು ಸಸಿಗಳನ್ನು ನೆಟ್ಟು ಬೆಳೆಸುವಂತೆ, ಋಷಿ ಉಭೌ ವರ್ಣವು ಋಷಿ ಉಗ್ರ ಪುಪೋಷ, ಬ್ರಾಹ್ಮಣ ಕ್ಷತ್ರಿಯ ಆದಿ ವರ್ಣ ವ್ಯವಸ್ಥೆಗಳನ್ನು ಮಾಡಿ ಸಸಿಗಳನ್ನು ಚೆನ್ನಾಗಿ ನೆಟ್ಟು ಬೆಳೆಸಿದರು ಎಂಬ ಒಂದು ಮಾತು ವೇದದಲ್ಲಿ ಬರ್ತದೆ.
परशुराम क्षत्रियरने हाकु अगस्त्यरु आ जागे पुनः इीति याव्याव क्षत्रिय सत्तरवर विधवयर नियोग पद्धत इन जनरेशन् क्षत्रियरन्टुमाु बुद्धि ब्राह्मणरन्नु निर्मस अगस्त्यसेने ए निर्मस विन्ध्यपर्वत मलगस केते अदर साङ्केतिक मैथालजि कथे याव रूपदले अरे दक्षिण भारत ब अड्ड निन्ध्यन नोडि मेलिन केळगिन तनक वीक्ष विन्ध्यपर्वत नमस्कार नमस्कार कूडले अगस्त्यरु यशस्वी भव अन्ती न मे बो तनक हीगे मलगिरबु अन्तलु विन्ध्यपर्वत मेले केळले अन्तलु विन्ध्यकू हिमालयकू स्पर्धे इत्तु अन्तलु इवेल्लवन्न साङ्केतिकवागि नोडिद्रे इवत्तु उत्तर भारत दक्षिण भारत आर्य द्राविड ब्रिटिषरु नम्मल्लि विषबीजवन्नु बीति होगिद्दारे अदु ओन्दु विश्वद महायुद्धक्के एरडने युद्धक्के कारणवायितु नानु आर्य अन्त हेळ्कोळ्तिद्द हिट्लर् नम्म दक्षिण भारतदल्लि केलवरु नावु द्राविडरु अन्त शुरु माडिदरु द्रविण द्रव्य द्रमिड ई शब्दक्के अर्थ अदरिंद तमिळु एंबुदु उंटायितु अदु आर्यवाद एष्टु अनर्थवन्नु माडितो द्रविडवादु अष्टे अनर्थवन्नु माडुत्ते आर्य शब्दक्के पूज्यरु एंबुदागि गौरव वाचक अदु कृष्णय्य रामय्य केम्पय्य अन्त हेळ्तेवे अय्य एंबुदु आर्य शब्दद रूप अन्त केम्पार्य कृष्णार्य करियार्य नोडि एल्ल अय्य अज्ज शब्दगळु कन्नड भाषेयल्लि तमिळल्लि एल्ल कडे होक्किवे आर्य एंबुदु पूज्यवाचक द्रव्यक्के गंटु बिद्दवनु द्रविड एंबुदागि हेळ्तेवे आद्रिंद ई देशक्के महोपकारवन्नु माडि प्राचीन कालदल्लि सांस्कृतिक एकीकरणवन्नु माडिदवरु समुद्रवन्न आपोषण तगोंडवरु ಕಾಲಕೇಯ ನಿರ್ಮಾಣ ಮಾಡಿದವರು ದೀಪಾಂತರ ಗಮನವನ್ನು ಮಾಡಿದವರು ದಕ್ಷಿಣ ಭಾರತಕ್ಕೆ ಬಂದು ಇವತ್ತು ತಮಿಳು ಅಂತ ಹೇಳುವ ಭಾಷೆಗೆ ದ್ರಾವಿಡ ವ್ಯಾಕರಣವನ್ನು ಬದಲು ಬರೆದುಕೊಟ್ಟವರು ಆ ವ್ಯಾಕರಣ ಇವತ್ತಿಗೂ ಸಿಗುತ್ತೆ ಅಹತ್ಯಂ ಅಗಸ್ತ್ಯ ರಚಿತವಾದದ್ದು ಎಂಬುದಾಗಿ ಆಯುರ್ವೇದ ಸಿದ್ಧೌಷಧಿಗಳನ್ನು ಕಂಡುಹಿಡಿದು ಲೋಕಕ್ಕೆ ತುಂಬ ಉಪಕಾರ ಮಾಡಿದವರು ಅದೆಲ್ಲ ಆದ ಮೇಲೆ ಪತ್ನಿಯೊಡನೆ ಸಂಗಮವನ್ನು ಮಾಡಿ ಒಂದು ಮಗುವನ್ನು ಉಂಟು ಮಾಡ್ತಾರೆ ಅಗಸ್ತ್ಯ ಲೋಪಾಮುದ್ರೆ ಇವರಲ್ಲಿ ಗೃಹಸ್ಥಾಶ್ರಮ ಶ್ರೇಷ್ಠವೋ ಸನ್ಯಾಸಾಶ್ರಮ ಶ್ರೇಷ್ಠವೋ ಎಂಬ ಬಗೆಗೆ ಒಂದು ಅದ್ಭುತವಾದ ಸಂವಾದ ಬರ್ತದೆ ಇದು ಋಗ್ವೇದದಲ್ಲಿ ರೆಕಾರ್ಡ್ ಆಗಿದೆ ಹೊರಗೆ ನಿಂತಿದ್ದ ಶಿಷ್ಯ ಕೇಳಿಕೊಂಡು ಈ ಪತಿ ಪತ್ನಿಯರು ಪರಸ್ಪರ ಸಂಗಮಿಸುವುದರಲ್ಲಿ ಪಶುಗಳಂತಲ್ಲದೆ ಯಾವ ಆಶ್ರಮ ಶ್ರೇಷ್ಠ ಅಂಥೇಳಿ ಅದೊಂದು ತುಂಬ ಚೆನ್ನಾಗಿ ನೋಡಬೇಕಾದ್ದು ಅಗಸ್ತ್ಯರ ಕಥೆಯಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಉಂಟು ಅದು ಇನ್ನೊಂದು ಕಥೆಗೆ ಸಂಬಂಧಿಸಿದ್ದು ಇಲ್ಲೇ ಹೇಳಿಬಿಡೋಣ ನಹುಷನ ಕಥೆಗೆ ಸಂಬಂಧಿಸಿದ್ದು ಚಂದ್ರವಂಶದಲ್ಲಿ ನಹುಷನೆಂಬ ಒಬ್ಬ ದೊರೆಯಿದ್ದ ನೂರಾರು ಅಶ್ವಮೇಧಗಳನ್ನು ಮಾಡಿದ್ದ ಮಾಡಿದ್ರಿಂದ ಅವನಿಗೆ ಇಂದ್ರ ಪದವಿ ಪ್ರಾಪ್ತವಾಯಿತು ನಿಜವಾದ ಇಂದ್ರ ಅಜ್ಞಾತವಾಸಕ್ಕೆ ಹೋಗಿಬಿಟ್ಟ ಹೊಸದಾಗಿ ಬಂದವನಿಗೆ ಇಂದ್ರ ಪದವಿ ಸಿಕ್ಕಿದ ಕೂಡಲೇ ದುರ್ಬುದ್ಧಿ ಉಂಟಾಯಿತು ಇಂದ್ರನ ಐರಾವತ ಇಂದ್ರನಿಗೆ ಸಿಕ್ಕತಕ್ಕಂಥ ಅಮರಾವತಿಯ ರಾಜ್ಯಸ್ಥಾನ ಭೋಗ ಮಂತ್ರಿಗಳು ಪದವಿ ಎಲ್ಲ ಸಿಕ್ಕ ಮೇಲೆ ಹಳೇ ಇಂದ್ರನ ಹೆಂಡತಿಯು ತನ್ನವಳಾಗಬೇಕು ಎಂಬುದಾಗಿ ಅಲ್ಲಿ ಹೋದರೂ ಕಾಮಕ್ರೋಧಗಳು ಬಿಡದೆ ಶಚಿದೇವಿಗೆ ನಾನು ಬರ್ತೇನೆ ನಿನ್ನ ಸಂಗಮಿಸಬೇಕು ಅಂತ ದುರ್ಬುದ್ಧಿ ಹೇಳಿ ಕಳಿಸಲಾಗಿ ಅವಳು ಯೋಚನೆ ಮಾಡ್ತಾಳೆ ಅಯ್ಯಯ್ಯೋ ಇಂದ್ರ ಪದವಿಗೆ ಬಂದವನು ವೇದಶಾಸ್ತ್ರ ಧರ್ಮ ಮರ್ಮ ಎಲ್ಲ ತಿಳಿದಿರಬೇಕು ಹೀಗಾಯ್ತಲ್ಲ ಅಂತ ದೇವಗುರು ಬೃಹಸ್ಪತಿಯನ್ನೇ ಶರಣು ಹೊಂದಲಾಗಿ ಬೃಹಸ್ಪತಿಗಳು ಒಂದು ಯುಕ್ತಿಯನ್ನು ಮಾಡ್ತಾರೆ ಧರ್ಮಕ್ಕೆ ಬಾಧೆ ಬರದಂತೆ ಆಗಬಹುದು ನೀನು ನನ್ನ ಸಂಗಮಕ್ಕೆ ಬರಬೇಕಾದ್ರೆ ಸಪ್ತಋಷಿಗಳು ಹೊರುವ ಪಲ್ಲಕ್ಕಿಯಲ್ಲಿ ಕೂತು ಬರಬೇಕು ಅಂತ ಹೇಳಲಾಗಿ ಭ್ರಮೆಯಿಂದ ಇದು ತಪ್ಪು ಅಂತ ತಿಳ್ಕೊಳ್ಳದೆ ಅದೇ ರೀತಿಯಲ್ಲಿ ಅಗಸ್ತ್ಯರನ್ನು ಒಳಗೊಂಡಂತೆ ಸಪ್ತಋಷಿಗಳು ಮುಂದೆ ನಾಲ್ಕು ಜನ ಹಿಂದೆ ಮೂರು ಜನ ಸೇರಿ ಪಲ್ಲಕ್ಕಿ ಹೊರುವ ಕೆಲಸಕ್ಕೆ ನಿಯಮಿಸಲ್ಪಟ್ಟು ದೇವೇಂದ್ರ ಸ್ಥಾನದಲ್ಲಿ ಬಂದ ಹೊಸ ಇಂದ್ರ ನಹುಷ ಕೂತು ಬರುವಾಗ ಕುಳ್ಳಾಗಿದ್ದ ಅಗಸ್ತ್ಯರು ನಿಧಾನವಾಗಿ ಹೋಗ್ತಾ ಇದ್ದದ್ದನ್ನು ನೋಡಿ ಬೇಗ ನಡಿ ಬೇಗ ನಡಿ ಬೇಗ ನಡಿ ಸರ್ಪ 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 ಸಂಸ್ಕೃತದಲ್ಲಿ ಸ್ತ್ರೀ ಧಾತುವಿಗೆ ಸೃ ಸರಣೆ ಮುಂದುವರಿ ಬೇಗ ಹೋಗು ಬೇಗ ಹೋಗು ಹೀಗೆ ಹೇಳುವಾಗ ಕಾಲು ಸರಿ ಮಾಡಿಕೊಳ್ಳುವಾಗ ಆ ಮೇಲೆ ಕೂತಿದ್ದ ನಹುಷನ ಕಾಲು ಅಗಸ್ತ್ಯರ ಮುಡಿಗೆ ತಗುಲಿಬಿಡಿತು ತಗಲು ಬಿಟ್ಟ ಕೂಡಲೇ ಅವರು ಸರ್ಪೋಭವ ಎಂಬುದಾಗಿ ಅವನನ್ನು ಹಾವಾಗಿ ಹೋಗುವಂತ ಶಾಪ ಕೊಟ್ಟರು ಅಂತ ಒಂದು ಕತೆ ಇದರಲ್ಲಿ ತುಂಬ ನಾವು
अर्थगळन्नु सृधातुविगे शरण मुंदुवरियुवुदु क्रांति अंत हेळ्तेवे सामाजिक क्रांति अन्नोदु बेकु अदु संक्रांति आगबेकु अदु उत्क्रांति आगबेकु रक्तक्रांति आगबारदु कालदल्लिये ओंदु गति इदे मुंदु मुंदक्के होगुत्ते ऋतुगळु हिंदे हिंदक्के बरोदिल्ल बेळवणिगे अन्नोदिदे एवल्यूषन् अंतिदे एवल्यूषन् बेकु तम्म रेवल्यूषन् बेड इदु भारतीय दर्शन अदु गोत्तिल्लदे श्री श्री बेग होगु अंत हेळिद्रिंद सर्पोभव नीनु सर्पकुलदल्लि होगि बिद्दु सायि एम्बुदागि शाप कोट्रु अदरिंद क्विक् रेवल्यूषन्स् आर् नाट् इन् दि इण्ट्रेस्ट् आफ् हिन्दू कल्चर् इदु अगस्त्यर कथे कलिसतक्कन्त पाठ आद्रिंद नहुष नागकुलदल्लि बेरेतु ओंदु संतानवन्न नेन आहुष्य संतान एम्बुदागि सृष्टिमाडिद अवरन्नेल्ल जनमेजय सर्पयागदल्लि अग्निल्लि आहुति कोट्टु कोल्ताने एम्बुदन्न महाभारत आदिलि केळुत्तेवे अन्तवनु मुंदे ओंदु दिवस इदेवन पर्वदल्लि बरुत्ते कथे अवनिगे मोचने यावाग शापक्के अंद्रे महाभारत वीररु बंदु अवर जोतेयल्लि नीनु संभाषणेयन्नु धर्म संभाषणेयन्नु नडेद दिवस नडेसिद दिवसक्के निनगे मोक्षवागुत्ते अंत अवरु आ शापक्के ओंदु प्रतियन्नु एनु हेळिद्रु अदे रीतियल्लि इल्लि ओंदु दिवस काडिनल्लि भीमसेन आहारवन्न स्वीकार माड्कोंबरोदक्के होरटाग ओंदु दोड्ड हेब्बावन रूपदल्लिद्द ई नहुषावनन्न सुत्तुकोंडु बिडताने सुत्तुकोंडु बिट्ट मेले एनु माडिद्रु भीमनिगू बिडिसिकोळ्ळोके बरलिल्ल ओंदे सम ओद्दाडताने आग धर्मराजनिगे हेळि कळिसि अवन एल्लिद्दाने अंत अवन तम्मनन्न हुडुकिकोंडु बरुव कालदल्लि धर्मराजनन्न नोडि मनुष्य भाषेयल्लि मातनाड्ताने इवनु सर्पवागिद्दवनु नहुष निन्न तम्मनन्नु बिडुतेने नन्न प्रश्नेगळिगे उत्तरवन्नु कोडु एंबुदागि इदु धर्मसंवाद तुंबा श्रेष्ठवादद्दु वेद्यञ्च ब्राह्मणेनेह तद्भवान् वेत्ति केवलं मनुष्यरु तिळियबेकाद परमवेद्य यावुदु हैयेस्ट् टु बि नोन् देवरु अंत हेळिद धर्मराज आगिद्रे सर्प केळ्तदे नोडि इवत्तु ब्राह्मण अंद्रे यारु क्षत्रिय अंद्रे यारु ಈ ವರ್ಣದ ಬಗ್ಗೆ ಏನು ದೊಡ್ಡ ಗೊಂದಲ ಎಬ್ಬಿಸಿಕೊಂಡಿದ್ದೇವೆ ಅದೇ ಪ್ರಶ್ನೆ ಕೇಳ್ತಾನೆ ಬ್ರಾಹ್ಮಣಕ್ಕೋ ಭವೇದ್ ರಾಜನ್ನೇ ವೇದ್ಯಂ ಕಿಂಚ ಯುಧಿಷ್ಠಿರ ನಿಜವಾದ ಬ್ರಾಹ್ಮಣ ಅಂದರೆ ಯಾರು ಇವತ್ತು ಸೆಕ್ಯುಲರ್ ಆನ್ಸರ್ ಧರ್ಮರಾಜ ಹೇಳಿದ ಸತ್ಯಂ ದಾನಂ ಕ್ಷಮಾಶೀಲಂ ಆನೃಶಂಸ್ಯಂ ತಪೋಘೃಣ ದೃಶ್ಯಂತೆ ಯತ್ರ ನಾಗೇಂದ್ರ ಸಬ್ರಾಹ್ಮಣ ಇತಿ ಸ್ಮೃತಃ ಯಾವನಲ್ಲಿ ಸತ್ಯನಿಷ್ಠೆ ಇದೆಯೋ ದಾತೃತ್ವ ಬುದ್ಧಿ ಇದೆಯೋ ಅಪರಾಧ ಮಾಡಿದವರಲ್ಲಿಯೂ ಕ್ಷಮಾಗುಣವಿದೆಯೋ ಯಾವನಲ್ಲಿ ಚಾರಿತ್ರ ಕ್ಯಾರೆಕ್ಟರ್ ಶೀಲವೆಂಬುದಿದೆಯೋ ಕಷ್ಟಪಡುವವರಲ್ಲಿ ಕರುಣೆ ಎಂಬುದಿದೆಯೋ ಅವನೇ ಬ್ರಾಹ್ಮಣ ಹಾಗಿದ್ರೆ ಸರ್ಪ ಕೇಳುತ್ತೆ ವೆರಿ ಪಾಯಿಂಟೆಡ್ ಕ್ವೆಶ್ಚನ್ ಚಾತುರ್ವರ್ಣ್ಯಂ ಪ್ರಮಾಣಂಚ ಸತ್ಯಂಚ ಬ್ರಹ್ಮಚೈವಹಿ ಗುಣಗಳಿಂದಲೇ ಬ್ರಾಹ್ಮಣ ಆಗುವ ಪಕ್ಷದಲ್ಲಿ ಶೂದ್ರೇಶ್ವಪಿ ಚ ಸತ್ಯಂಚ ದಾನಂ ಮಕ್ರೋಧಯೇವ ಚ ಆನೃಶಂಸ್ಯಂ ಅಹಿಂಸಾ ಚ ಘೃಣಾ ಚೈವ ಯುಧಿಷ್ಠಿರ ಒಂದು ವೇಳೆ ಶೂದ್ರ ಎಂಬ ಜಾತಿಯಲ್ಲಿ ಜೂತ್ರನಾಗಿ ಹುಟ್ಟಿದವನ ನಾಲ್ಕನೇ ವರ್ಣದವನಲ್ಲಿ ಈ ನೀನು ಹೇಳ್ತಕ್ಕಂಥ ಗುಣಗಳು ಇದ್ದ ಪಕ್ಷದಲ್ಲಿ ಅವನನ್ನು ಬ್ರಾಹ್ಮಣ ಅಂತ ಹೇಳಬಹುದೇ ಜಾತಿಯಲ್ಲಿ ಶೂದ್ರನಾಗಿದ್ದವನು ಸತ್ಯ ದಾನ ಕ್ಷಮಾಶೀಲ ಆನೃಶಂಸ್ಯಾದಿ ಗುಣಗಳಿಂದ ಶೋಭಿತನಾದರೆ ಅವನನ್ನು ಬ್ರಾಹ್ಮಣ ಅಂತ ಹೇಳಬಹುದೇ ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ ಶೂದ್ರೇ ತು ಯದ್ ಭವೇಲ್ಲಕ್ಷ್ಮ ದ್ವಿಜೇ ತಚ್ಚ ನ ವಿದ್ಯತೆ ನ ವೈ ಶೂದ್ರೋ ಭವೇ ಶೂದ್ರೋ ಬ್ರಾಹ್ಮಣೋ ನ ಚ ಬ್ರಾಹ್ಮಣ ಶೂದ್ರನಲ್ಲಿ ಗುಣ ಇದ್ದರೆ ಅವನೇ ಬ್ರಾಹ್ಮಣ ಬ್ರಾಹ್ಮಣನಲ್ಲಿ ಗುಣವಿಲ್ಲದಿದ್ದರೆ ಅವನೇ ಶೂದ್ರ ಅಲ್ಲಿಗೆ ನಿಂತ್ಕೋಬೇಕು ನ್ಯಾಯವಾಗಿ ಅದರ ಮೇಲೆ ಪ್ರಶ್ನೆ ಕೇಳ್ತಾನೆ ಹಾಗಿದ್ದರೆ ಜಾತಿ ಎಂಬುದು ವ್ಯರ್ಥ ಹೋಗುತ್ತಲ್ಲ ಕೇವಲ ಗುಣದಿಂದಲೇ ಮಾಡುವುದು ಪಕ್ಷದಲ್ಲಿ ಯದಿ ತೇ ವೃತ್ತತೋ ರಾಜನ್ ಬ್ರಾಹ್ಮಣ ಪ್ರಸಮೀಕ್ಷಿತಃ ವೃಥ ಜಾತಿ ತದಾಯುಷ್ಮನ್ ಕೃತಿ ಯಾವನ್ನ ವಿದ್ಯತೆ ಅದಕ್ಕೆ ಯುಧಿಷ್ಠಿರ ಹೇಳ್ತಾನೆ ನೀ ಹೇಳೋದೆಲ್ಲ ಗತಕಾಲದ ಪ್ರಶ್ನೆ ಜಾತಿರತ್ರ ಮಹಾಸರ್ಪ ಮನುಷ್ಯತ್ವೇ ಮಹಾಮತೆ ಶಂಕರಾತ್ ಸರ್ವವರ್ಣಾನಾಂ ದುಷ್ಪರೀಕ್ಷೇತಿ ಮೇ ಮತಿ ಇವತ್ತು ಎಲ್ಲ ಜಾತಿಗಳು ಒಂದಕ್ಕೊಂದಕ್ಕೆ ಸೇರಿಕೊಂಡಿರೋಣದ್ರಿಂದ
ಜಾತಿಯಿಂದಲೇ ಮನುಷ್ಯನನ್ನು ಇವನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಎಂಬುದಾಗಿ ವಿಭಾಗ ಮಾಡುವುದು ತುಂಬ ಕಷ್ಟ. ಒಂದು ವೇಳೆ ಮಾಡಬೇಕಾದ ಪಕ್ಷದಲ್ಲಿ ಜೀವನದ ವೃತ್ತಿ ನಡ್ಕೊಂಡು ಹೋಗೋದಕ್ಕೆ ಬೇಕಾದ ವ್ಯವಸ್ಥೆಗೆ ಮಾತ್ರ ಜಾತಿಯೇ ಹೊರತು ಪೂಜ್ಯತೆಗೆ ಜಾತಿಗೆ ಏನೂ ಸಂಬಂಧವಿಲ್ಲ. ವಾಕ್ ಮೈಥುನ ಮಥೋ ಜನ್ಮ ಮರಣಂ ಚ ಸಮಂ ಋಣಂ ಇದಮಾರ್ಷಂ ಪ್ರಮಾಣಂಚ ಯೇ ಜಾಮಹಿತ್ಯಪಿ. ಒಬ್ಬರಂತೆ ಒಬ್ಬರು ಮಾತನಾಡ್ತಾರೆ, ಒಬ್ಬರಂತೆ ಒಬ್ಬರು ಪತಿ ಪತ್ನಿ ಸಂಗಮ ಮಾಡ್ತಾರೆ, ಒಬ್ಬರಂತೆ ಒಬ್ಬರು ಹುಟ್ಟುತ್ತಾರೆ, ಒಬ್ಬರಂತೆ ಒಬ್ಬರು ಸಾಯ್ತಾರೆ. ಎಲ್ಲ ಸಮವಾಗಿರುವಾಗ ಕೇವಲ ಜಾತಿಯಿಂದ ಮನುಷ್ಯನನ್ನು ನಾವು ಗುರುತು ಹಚ್ಚೋದಕ್ಕೆ ಬರೋದಿಲ್ಲ ಅಂಥೇಳಿ ಇದು ಒಂದು ಅದ್ಭುತವಾದ ಒಂದು ಪ್ರಶ್ನೆಗೆ ಉತ್ತರ. ನಿಂತಾದ ಅನೇಕ ಪ್ರಶ್ನೆಗಳನ್ನೇ ಕೇಳಿ ಅವನಿಗೆ ಸಮಾಧಾನ ಆದ ಮೇಲೆ ಭೀಮಸೇನನ ಕಟ್ಟನ್ನು ಬಿಡ್ತಾನೆ. ಅದು ಅಗಸ್ತ್ಯರು ಶಾಪ ಕೊಟ್ಟದ್ದು. ಲೋಕದಲ್ಲಿ ಎಷ್ಟು ಉಪಯೋಗವಾಯಿತು, ದೊಡ್ಡ ದೊರೆಗಳು ಹೆದರ್ತಿದ್ರು ಬ್ರಾಹ್ಮಣರಿಗೆ, ಅವರ ತೇಜಸ್ಸು ಆಗಿರ್ತಿತ್ತು. ಆದ್ದರಿಂದ ನಾವು ಅಗಸ್ತ್ಯರ ಚರಿತ್ರೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಲೋಕಕ್ಕೆ ಅವರು ಕೊಟ್ಟ ಕೊಡುಗೆಯನ್ನು ಅಂಥ ಅಗಸ್ತ್ಯರು ಇನ್ನೂ ಇದ್ದಾರೆ ಅಂತ ನಾವು ಕೇಳ್ತೇವೆ. ಕನ್ಯಾಕುಮಾರಿಯ ಬಳಿಯಲ್ಲಿ ಒಂದು ಪರ್ವತವನ್ನು ತೋರಿಸ್ತಾರೆ, ಅಗಸ್ತ್ಯರಲ್ಲಿ ಇನ್ನೂ ಕೂತು ತಪಸ್ಸು ಮಾಡ್ತಾರೆ ಎಂಬುದಾಗಿ ಕೇಳ್ತೇವೆ. ಕೇರಳ ಮತ್ತು ಕನ್ಯಾಕುಮಾರಿ ತಮಿಳ್ನಾಡು ಬಾರ್ಡರಲ್ಲಿ ಬರ್ತದೆ. ಕರ್ನಾಟಕಕ್ಕೂ ಅಗಸ್ತ್ಯರಿಗೂ ತುಂಬ ಸಂಬಂಧ ಉಂಟು. ನಮ್ಮ ಕೊಡಗಿನ ಪ್ರಾಂತಕ್ಕೆಲ್ಲ ಅವರು ಸಂಚಾರ ಮಾಡ್ತಾ ಬಂದು ಕಾವೇರಿ ಎಲ್ಲಿದೆ ಎಂಬುದನ್ನು ಪತ್ತೆ ಮಾಡಿ ಈ ಕಾವೇರಿ ನದಿಯನ್ನು ಕರ್ನಾಟಕಕ್ಕೂ ತಮಿಳ್ನಾಡಿಗೂ ಕೊಟ್ಟ ಮಹಾನುಭಾವರು. ಆದ್ದರಿಂದ ಕಾವೇರಿ ಅವಳ ಪತ್ನಿ ಎಂಬುದಾಗಿ ಹೇಳ್ತೇವೆ. ಕಮಂಡ್ಲುವಲ್ಲಿ ಇಟ್ಕೊಂಡಿದ್ರಂತೆ ತೀರ್ಥ ರೂಪದಲ್ಲಿ ಉರುಳಿ ಹೋದದ್ರಿಂದ ನದಿಯಾಗಿ ಹರಿಯಿತು ಎಂಬುದಾಗಿ ಹೇಳ್ತೇವೆ. ಇದರ ಹಿಂದೆ ಬಹಳ ದೊಡ್ಡ ಜಿಯೋಲಾಜಿಕಲ್ ಡಿಸ್ಕವರೀಸ್ ಇದ್ದಿರಬೇಕು. ಅಗಸ್ತ್ಯರು ಬಹಳ ದಿವಸ ಕೊಡಗಿನಲ್ಲಿದ್ದು ಬರಡಾಗಿ ಹೋಗಿದ್ದ ನಾಡಿನಲ್ಲಿ ಯಾವ ಜಾಗದಲ್ಲಿ ಯಾವ ತೂಪಿನಲ್ಲಿ ನೀರಿದೆ ಎಂಬುದಾಗಿ ಪತ್ತೆ ಮಾಡಿ ಹರಿಸಿದರು. ಹೇಗೆ ಭಗೀರಥ ಉತ್ತರ ಭಾರತಕ್ಕೆ ಗಂಗೆಯನ್ನು ತಂದನೋ ದಕ್ಷಿಣ ಗಂಗಾ ರೂಪದಲ್ಲಿರತಕ್ಕಂಥ ಕಾವೇರಿಯನ್ನು ಅಗಸ್ತ್ಯರು ಲೋಕಕ್ಕೆ ಕೊಟ್ಟರು. ತಮಿಳ್ನಾಡಿಗೂ ಕರ್ನಾಟಕಕ್ಕೂ ಬೆಸಗಿಯಾಗಿ ಉಳ್ಕೊಂಡರು. ಅಗಸ್ತ್ಯ ಕ್ಷೇತ್ರ, ಅಗಸ್ತ್ಯ ಆಶ್ರಮ, ಇಂಥ ಅಗಸ್ತ್ಯ ಚರಿತ್ರೆ ತುಂಬ ಪುಣ್ಯಪ್ರದವಾದದ್ದು. ಇದರಲ್ಲಿ ನಹುಷ ಚರಿತ್ರೆಯನ್ನು ಸೇರಿಸಿ ಹೇಳಿದ್ದೇವೆ. ವೃತ್ತರಾಸುರನ ಕಥೆಗೆ ಹೋಗೋಣ. ಎಲ್ಲೆಲ್ಲಿ ಬರುತ್ತೆ ಪ್ರಸಂಗ ಅದೇ ರೀತಿಯಲ್ಲಿ ಹೇಳ್ತಾ ಹೋದರೆ ಮುಗಿಯೋದಿಲ್ಲ. ಮಹಾಭಾರತ ಪೂರ್ವದಲ್ಲಿ ಇಂದ್ರನಿಗೆ ಪುರೋಹಿತರಾಗಿದ್ದ ದೇವಗುರು ಬೃಹಸ್ಪತಿ ಒಂದು ಕಾರಣಕ್ಕಾಗಿ ಕೋಪ ಮಾಡಿಕೊಂಡು ಮಂತ್ರಿ ಪದವಿಯನ್ನು ತೊರೆದರು. ಇಂದ್ರ ಸರಿಯಾಗಿ ಗೌರವ ತೋರಿಸಲಿಲ್ಲ ಅಂತ ಹೋದ್ರೆ ಹೋಗ್ತಾರೆ ಅಂತ ಹೇಳಿ ಇಂದ್ರನು ಉಪೇಕ್ಷೆ ಮಾಡಿ ಆ ಜಾಗಕ್ಕೆ ತ್ವಷ್ಟ ಪ್ರಜಾಪತಿಯ ಪುತ್ರನಾಗಿದ್ದ ವಿಶ್ವರೂಪನೆಂಬವನನ್ನು ನೆನೆಸಿಕೊಂಡ. ಅವನಿಗೆ ಮೂರು ತಲೆ ಇತ್ತು. ಎಲ್ಲ ಸಂಕೇತದ ಕಥೆ. ಒಂದರಲ್ಲಿ ಅನ್ನವನ್ನು ತಿಂತಿದ್ದ, ಒಂದರಲ್ಲಿ ಸೋಮಪಾನ ಅಮೃತವನ್ನು ಕುಡಿತಾ ಇದ್ದ, ಒಂದರಲ್ಲಿ ಮದ್ಯಪಾನವನ್ನು ಮಾಡ್ತಾ ಇದ್ದ. ಇಂಥ ರಾಜಕಾರಣಿಗಳು ಇದ್ದರು ಅನ್ನೋದನ್ನು ದೇವತೆಗಳ ಕಾಲದಲ್ಲಿ ಕೂಡ ತೋರಿಸ್ತಾ ಇದ್ದಾರೆ. ಅವನ ತಾಯಿ ಅಸುರ ಕುಲದವಳು, ತಂದೆ ದೇವ ಕುಲದವನು, ತ್ವಷ್ಟ ಪ್ರಜಾಪತಿ. ಆದ್ದರಿಂದ ಇಂದ್ರ ಅತ್ಲಾಗಿತ್ಲಾಗಿ ನೋಡ್ತಾ ಇದ್ದಾಗ ನಮ್ಮ ದೇಶದ ಭಂಡಾರವನ್ನು ದೇವತೆಗಳಿಗೆ ಸೇರಬೇಕಾದ ಆವಿರ್ಭಾಗವನ್ನು ಅಸುರರಿಗೂ ಕೊಟ್ಟು ಕೊಟ್ಟು ಕಳ್ಳತನದಲ್ಲಿ ನಮ್ಮ ದೇಶದ ದ್ರವ್ಯಗಳನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡಿ ದುಡ್ಡು ಮಾಡಿಕೊಳ್ಳುವವರಂತೆ ಹೊಸ ದೇವ ಗುರು ಅನ್ಯಾಯವನ್ನು ಮಾಡಲಾಗಿ ಕೋಪ ಬಂದು ಇಂದ್ರ ಅವನ ತಲೆಯನ್ನು ಕತ್ತರಿಸಿಬಿಟ್ಟ. ಅದು ಮೂರು ಪಕ್ಷಿಯಾಗಿ ಹಾರಿ ಹೋಯಿತು. ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಉಂಟಾಯಿತು. ಅದನ್ನು ಸ್ತ್ರೀಯರು ಭೂಮಿಯು ಜಲವೂ ಸ್ವೀಕಾರ ಮಾಡಿದವು, ಮರಗಳು ಸ್ವೀಕಾರ ಮಾಡಿದವು ಅಂತ ಹೇಳ್ತೇವೆ. ಅದರ ಫಲವಾಗಿಯೇ ಭೂಮಿಯಲ್ಲಿ ಕೆಲವು ಭಾಗ ಬಂಜರಾಯಿತು. ಅದರ ಫಲವಾಗಿಯೇ ಎಷ್ಟು ಕತ್ತರಿಸಿದರೂ ಗಿಡದಲ್ಲಿ ಒಂದು ಅಂಟು ಅಂಟು ಉಂಟಾಗುತ್ತೆ, ಅದು ಮಡಿಗೆ ಬರುವುದಿಲ್ಲ. ಸ್ತ್ರೀಯರು ತಿಂಗಳಲ್ಲಿ ಮೂರು ದಿವಸ ರಜಸ್ವರರಾಗಿರ್ತಾರೆ. ಅದರಿಂದಲೇ ಮುಂದಕ್ಕೆ ಸಂತಾನ ವೃದ್ಧಿ, ವೃತ್ರ ಸ್ವರಸಂಹಾರವಾದ ಮೇಲೆ ಅಂತೂ ಬಹಳ ದೊಡ್ಡ ಮರ್ಮ, ಬಯೋಲಾಜಿಕಲ್ ಟ್ರೂತ್ ಅನ್ನು ಹೇಳ್ತಾರೆ. ಕಥೆಗಳನ್ನು ಹೆಚ್ಚು ವಿವರಿಸೋದಕ್ಕೆ ಅವಕಾಶವಿಲ್ಲ, ಇದು ವೇದೋಕ್ತವಾದ ಕಥೆ. ಅಲ್ಲಿಂದ ಮುಂದಕ್ಕೆ ತನ್ನ ಮಗ ಹೋದಲ್ಲ ಅಂತ ಕೋಪದಿಂದ ವಿಶ್ವರೂಪ ಇಂದ್ರನನ್ನು ಕೊಲ್ಲುವ ಮಗ ಬೇಕು ಎಂಬುದಾಗಿ ಒಂದು ದೊಡ್ಡ ಹೋಮವನ್ನು ಮಾಡಿದ. ಅದರಲ್ಲಿ ಸ್ವಾಹೇಂದ್ರ ವೃತ್ರ ಸ್ವಾಹೇಂದ್ರ ಶತ್ರುರು ವರ್ಧಸ್ವ, ಇಂದ್ರ ಶತ್ರುವೇ ಹುಟ್ಟಿ ಬಾ ಅಂತ ಹೇಳುವಾಗ ಸ್ವಾಹೇಂದ್ರ ಶತ್ರುರು ವರ್ಧಸ್ವ, ಸ್ವರ ವ್ಯತ್ಯಾಸವಾದ್ದರಿಂದ ಸಮಾಸ ವ್ಯತ್ಯಾಸವಾಗಿ ಇಂದ್ರನನ್ನು ಕೊಲ್ಲುವ ಮಗನೇ ಎನ್ನುವುದು ಬದಲು ಇಂದ್ರನಿಂದ ಕೊಲ್ಲಲ್ಪಡುವ ಮಗನೇ ಅಂತ ಅರ್ಥ ಉಂಟಾಗಿ
यागभूमी वृत्रासुर अनु बेळेदुबिट्ट स इषु मात्रं इषु मात्रं विश्वङ्गवर्धत ओन्दु बिल्लिनष्टु प्रमाणदल्लि भूमि आकाशगळन्न येनावृत इमे लोकाः तमसा त्वाष्टमूर्तिना सवै वृत्र इति प्रोक्तः पापः परमदारुणः वृत्र मत्तु वृत्त वृत्त अंद्रे सर्कल् वृत्त अंद्रे क्यारेक्टर् एल्लि होरडुत्तदे अल्लिगे बिन्दु बन्दु सेरिदे अदक्के वृत्त अंत हेळ्तेवे वृत्र शब्दक्के एन् सर्क्लर् ई भूमियन्नु मनुष्यरन्नु तन्न पापद बाहुगळिंद बंधिसिदवनु होरगडे होगु बिडदे इरुववनु तन्नल्लि मळे इद्दरू ಕೆಳಗೆ ಸುರಿಸ್ತೇ ಇರತಕ್ಕಂಥ ಮೋಡದಂತೆಯೂ ನೀರು ತುಂಬಿದ್ರೂ ಕಟ್ಟೆ ಹೊರಗೆ ಒಂದಂಶವನ್ನು ಬಿಡದಂತೆಯೂ ವೇದ ಜ್ಞಾನ ತುಂಬಿದ್ರೂ ಇನ್ನೊಬ್ಬರಿಗೆ ಉಪದೇಶ ಮಾಡದೇ ಇರುವಂತೆಯೋ ಬ್ರಾಹ್ಮಣ ಎಲ್ಲೆಲ್ಲಿ ಸ್ವಾರ್ಥ ಇರ್ತದೆಯೋ ಅದೆಲ್ಲ ವೃತ್ರಶಕ್ತಿ ಅದನ್ನು ಸಂಹಾರ ಮಾಡುವುದಕ್ಕೆ ದೇವತೆಗಳೆಲ್ಲರೂ ಬ್ರಹ್ಮನನ್ನು ಕೇಳ್ತಾರೆ ಬ್ರಹ್ಮ ಅವರನ್ನೆಲ್ಲ ದಧೀಚಿ ಮಹರ್ಷಿಯ ಹತ್ರ ಹೋಗಿ ಅಂತ ಕೇಳ್ತಾನೆ ಕಾಶ್ಮೀರದಲ್ಲಿ ಶರೀರಾವತಿ ಅಂತ ಒಂದು ಪ್ರಾಂತ ಇವತ್ತು ಅದು ಹಿಮಾಚಲ ಪ್ರದೇಶಕ್ಕೆ ಬಂದಿದೆ ತದ್ವಿಧ ಶರ್ಯಣಾವತಿ ಇಂದ್ರೋ ದಧೀಚೋ ಅಷ್ಟಭಿ ವೃತ್ರಾಣ್ಯ ಪ್ರತಿಷ್ಕೃತಃ ನೂರಾರು ಸಾವಿರಾರು ರೂಪದಲ್ಲಿದ್ದ ವೃತ್ರ ಸಂಹಾರ ಮಾಡುವುದಕ್ಕೆ ದಧೀಚ ಮಹರ್ಷಿಯ ಬೆನ್ನುಮೂಳೆ ಅದನ್ನು ಪ್ರಾರ್ಥನೆ ಮಾಡಿ ಅವನು ಯೋಗದಿಂದ ಪ್ರಾಣ ಬಿಟ್ಟ ಮೇಲೆ ಅದನ್ನು ವಜ್ರಾಯುಧವನ್ನಾಗಿ ಮಾಡಿಕೊಂಡು ಅದನ್ನು ಭೂಮಿ ಆಕಾಶ ದಿವಲೋಕದಲ್ಲಿ ವಿಷ್ಣುವಿನ ಸಹಾಯದಿಂದ ವಜ್ರಾಯುಧವನ್ನೆತ್ತಿ ವೃತ್ರಾಸುರನ ಕೊಂದು ಹಾಕ್ತಾನೆ ಎಂಬ ಕಥೆ ಅತ್ಯಂತ ರೋಚಕವಾದ ಕಥೆ ವಿಷ್ಣುವಿಗೆ ತ್ರಿಧಾತು ತ್ರಿಧಾಮ ಎಂಬುದಾಗಿ ಹೆಸರುಂಟಾಯಿತು ತ್ರಿವಿಕ್ರಮನ ಮೂರು ಪಾದಗಳಿಗೂ ಇದಕ್ಕೂ ಸಂಬಂಧವನ್ನು ಹೇಳ್ತಾರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ದೇವಾದಾನವ ಮನುಷ್ಯರು ಪರಮಾತ್ಮನಲ್ಲಿ ಬ್ರಹ್ಮಚರ್ಯವನ್ನು ವಾಸ ಮಾಡಿ ಕೊನೆಯಲ್ಲಿ ಏಕಾಕ್ಷರಿ ಮಂತ್ರವನ್ನು ದಾ ಎಂಬುದನ್ನು ಪಡ್ಕೊಳ್ತಾರೆ ದತ್ತ ದಾಮ್ಯತ ದಯಧ್ವಂ ದಾನ ಮಾಡಿ ಇಂದ್ರಿಯ ನಿಗ್ರಹ ಮಾಡಿಕೊಳ್ಳಿ ಇತರರ ಕಷ್ಟಕ್ಕೆ ನೀವು ದಯೆಯನ್ನು ತೋರಿಸಿ ಇದೇ ತ್ರಿವಿಕ್ರಮನ ಮೂರು ಪಾದಗಳು ಈ ಮೂರು ಪಾದಗಳೇ ವಜ್ರಾಯುಧಗಳು ಇವುಗಳಿಂದಲೇ ವೃತ್ರಾಸುರನ ಸಂಹಾರ ಮಾಡಬಹುದು ರಾಜಕೀಯದಲ್ಲಿ ಸಾಮಾಜಿಕ ಶಕ್ತಿಯಲ್ಲಿ ಕುಟುಂಬದಲ್ಲಿ ಕೂಡ ಎಲ್ಲಿ ಮನುಷ್ಯನಿಗೆ ಸ್ವಾರ್ಥ ಬರ್ತದೆಯೋ ಅಲ್ಲಿ ಸಮಾಜ ಹಾಳಾಗ್ತದೆ ಬರಡು ಭೂಮಿಯಾಗ್ತದೆ ಎಂಬುದು ಇದು ವೃತ್ರಾಸುರನ ಕಥೆ ಇಂಗ್ಲೀಷ್ನಲ್ಲಿ ಟಿ ಎಸ್ ಎಲಿಯಟ್ ಎಂಬ ಒಬ್ಬ ಮಹಾಕವಿ ದ ವೇಸ್ಟ್ಲ್ಯಾಂಡ್ ಎಂಬ ಕವನದಲ್ಲಿ ಈ ಕಥೆಗಳನ್ನೆಲ್ಲ ಜೋಡಿಸಿಕೊಂಡು ಕೊನೆಯಲ್ಲಿ ಆ ನೀರು ತುಂಬಿದ ಮೋಡ ಮಾತನಾಡುವ ಭಾಷೆಯಲ್ಲಿ ವೇದದ ಕಥೆಯನ್ನು ವಾಟ್ ದಿ ಥಂಡರ್ ಸೆಡ್ ಐದನೇ ಭಾಗದಲ್ಲಿ ಹೇಳ್ತಾನೆ ಗಂಗಾ ವಾಸ್ ಸಂಕನ್ ದ ಲಿಂಪ್ ಲೀವ್ಸ್ ವೇಟೆಡ್ ಫಾರ್ ರೈನ್ ವೈಲ್ ದಿ ಜಂಗಲ್ ಕ್ರೌಚ್ಡ್ ಹಂಪ್ಡ್ ಇನ್ ಸೈಲೆನ್ಸ್ ದೆನ್ ಸ್ಪೇಕ್ ದಿ ಥಂಡರ್ ದಾ ದತ್ತ ದಾಮ್ಯತ ದಯಧ್ವಂ ವೃತ್ರಾಸುರನ ಕಥೆಯನ್ನು ಉಪನಿಷತ್ತಿನ ಕಥೆಯನ್ನು ಸೇರಿಸಿ ಹಿಮವತ್ ಪರ್ವತದ ಕಾಡೆಲ್ಲ ಸೊರಗಿ ಪ್ರಾಣಿ ಪಶು ಪಕ್ಷಿಗಳು ಎಲ್ಲೂ ಒಂದು ಹನಿ ನೀರಿಲ್ಲದೆ ಇರುವಾಗ ಮೇಲೆ ಕಾಣಿಸಿಕೊಂಡ ಕಪ್ಪು ಮೋಡ ಹೇಳಿತು ನೀನು ದಾನ ಮಾಡು ಧರ್ಮ ಮಾಡು ದಯೆ ತೋರಿಸು ಅಂದ್ರೆ ಮಳೆ ಸುರಿಸ್ತೇನೆ ವೃತ್ರಾಸುರನೆಂಬ ಪಾಪಶಕ್ತಿ ಇವತ್ತು ಲೋಕವನ್ನೆಲ್ಲ ಆವರಿಸಿದೆ ಪಶ್ಚಿಮ ಪೂರ್ವ ಉತ್ತರ ದಕ್ಷಿಣ ಕರ್ನಾಟಕ ಆಂಧ್ರ ತಮಿಳುನಾಡು ಉತ್ತರ ಭಾರತ ಎಲ್ಲವನ್ನೂ ಬಿಡದೆ ಸ್ವಾರ್ಥ ಶಕ್ತಿ ಹೋದರೆ ಮಾತ್ರ ಇದು ಪ್ರವಾಹ ಸಪ್ತ ಸಿಂಧುಗಳು ಗಂಗೆ ಚೈಮುನೆ ಚೈಮ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಏಳು ನದಿಗಳು ಭಾರತೀಯರಿಗೆ ತುಂಬ ಪವಿತ್ರವಾದದ್ದು ಅಂತ ಹೇಳ್ತೇವೆ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತ ದೃಷ್ಟೋಮಗುಂ ಸಜತಾಪರುಷ್ಣೀಯ ಅಶಕ್ನೀಯ ಮೃದೃದೇ ವಿತಸ್ತಾಯಾರ್ಜೀಕೀಯೇ ಶೃಣುಷ್ಯಾ ಸುಷೋಮಯ ಈ ಏಳು ನದಿಗಳ ಹೆಸರನ್ನು ವೇದದಲ್ಲಿ ಬೇರೆ ರೀತಿ ಹೇಳ್ತಾರೆ ಯೋಗದಲ್ಲಿ ಹೇಳ್ತಾರೆ ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಸಪ್ತಲೋಕಗಳು ಮನುಷ್ಯನ ಆವಿಷ್ಕಾರದಲ್ಲಿ ಏಳು ಲೋಕಗಳಿಗೆ ಇರಬೇಕು ಇರುವುದು ಭೂಮಿಯಲ್ಲಿ ಬೆಳೆಯುವುದು ಬೆಳಕಿನ ಲೋಕದಲ್ಲಿ ಕಾಣಬೇಕಾದ್ದು ಪರಮಾತ್ಮನ ಸಾಕ್ಷಾತ್ಕಾರ ಲೋಕ ಇವು ಇಷ್ಟಕ್ಕೂ ಅಡ್ಡವಾಗಿ ಮಲಗಿರುವನು ಹಾವಿನ ರೂಪದಲ್ಲಿ ವೃತ್ರಾಸುರ ಅವನನ್ನು ಸಂಹಾರ ಮಾಡತಕ್ಕಂಥ ಕಥೆ ನಮ್ಮ ಲಾಕ್ಷಣಿಕರು ಹೇಳ್ತಾರೆ ಇದು ವೃತ್ರಾಸುರನ ಕಥೆ ಬರೆಯದೇ ಇದ್ದದ್ದು ಮಹಾಕಾವ್ಯವೇ ಅಲ್ಲ ಮಹಾಭಾರತ ಇರ್ಬೋದು ಭಾಗವತ ಇರ್ಬೋದು ರಾಮಾಯಣ ಇರ್ಬೋದು ಇನ್ನೂ ದೊಡ್ಡ ದೊಡ್ಡ ಕಾವ್ಯಗಳಿರ್ಬೋದು ಸಮುದ್ರ ವರ್ಣನೆ ಹೇಗೆ ಮುಖ್ಯವೋ ವೃತ್ರಾಸುರ ವಧೆ ಎಂಬುದು ಬರಬೇಕು ಅಂತ ಹೇಳ್ತಾರೆ ಶ್ರೀಮದ್ ಭಾಗವತದಲ್ಲಿ ಅತ್ಯಂತ ಸುಂದರವಾದ ಕಥೆ ಇದು ಆ ಕಥೆಯನ್ನು ಕೇಳಿಕೊಂಡು ಪಾಂಡವರು ಮುಂದೆ ಮುಂದಕ್ಕೆ ಬರ್ತಾ ಅಲ್ಲೊಂದು ವಿಚಿತ್ರವಾದ ತೀರ್ಥವನ್ನು ಕಾಣ್ತಾರೆ ಇದೇನು ಅಂತ ಕೇಳಿದಾಗಿ ಇಲ್ಲಿ ಋಷ್ಯಶೃಂಗನೆಂಬ ಮುನಿ ತಪಸ್ಸು ಮಾಡಿದ ಜಾಗ ಆ ಋಷ್ಯಶೃಂಗನ ಕಥೆಯನ್ನು ಹೇಳ್ತೇನೆ ಅಂತ
ಅಲ್ಲಿದ್ದ ಋಷಿಗಳು ಹೇಳ್ತಾರೆ, ಪೂರ್ವದಲ್ಲಿ ವಿಭಂಡಕನೆಂಬ ಒಬ್ಬ ಮಹರ್ಷಿ ಇದ್ದ. ಅವನಿಗೆ ಒಂದು ಹೆಣ್ಣು ಜಿಂಕೆಯಲ್ಲಿ ಒಂದು ಮಗು ಉಂಟಾಯಿತು. ಅವನಿಗೆ ಋಷ್ಯಶೃಂಗ ಅಂತ ಹೆಸರಿಟ್ಟರು. ತಲೆಯಲ್ಲಿ ಜಿಂಕೆ ಕೊಂಬಿನಂತ ಸಣ್ಣ ಸುಳಿಗಳು ಆಕಾರಗಳಿದ್ದವು. ಸ್ವಲ್ಪ ಹಾಸ್ಯದ ಕತೆ, ರಾಮಾಯಣದಲ್ಲಿ ಸಂಕ್ಷೇಪ, ಮಹಾಭಾರತದಲ್ಲಿ ವಿಸ್ತಾರ. ಈ ತಂದೆಗೆ ಮಗನ ಮೇಲೆ ಎಷ್ಟು ವ್ಯಾಮೋಹವೆಂದರೆ, ತಾನು ಹೊರಗೆ ಯಜ್ಞ ಯಾಗ ಹೋಮ ಹವನ ಮಾಡಿಸೋದಕ್ಕೆ ಎಲ್ಲಿ ಹೋದರೂ ಪುರೋಹಿತ ಮಗನನ್ನು ತನ್ನ ಮನೆಯ ಒಳಗೆ ಕೂಡಿ ಹಾಕಿ ಅವನಿಗೆ ಸ್ತ್ರೀ ಸಂಪರ್ಕವಿಲ್ಲದಂತೆ, ಎಲ್ಲಿ ಓಡಿ ಹೋಗದಂತೆ, ಯಾರೆಲ್ಲಿ ಮಗುವನ್ನು ಕದ್ದುಕೊಂಡು ಹೋಗಿಬಿಡ್ತಾರೋ ಅಂತ ಇಷ್ಟೊಂದು ವ್ಯಾಮೋಹದಲ್ಲಿ ಒಳಗೆ ಕೂಡಿ ಹಾಕ್ತಾ ಇದ್ದ. ಅದೇ ಕಾಲದಲ್ಲಿ ದಶರಥ ಮಹಾರಾಜನ ಕಾಲ, ಅಂಗರಾಜ್ಯದಲ್ಲಿ ಭಯಂಕರ ಕ್ಷಾಮ ಉಂಟಾಯಿತು. ರೋಮಪಾದನೆಂಬ ದೊರೆ ಇದ್ದ, ಕಾಲು ಹೆಜ್ಜೆ ಮೇಲೆಲ್ಲ ಕೂದಲು ಬೆಳೀತಾ ಇತ್ತು ಅವನಿಗೆ. ಇದು ಅವಲಕ್ಷಣ, ಕಾಲಲ್ಲಿ ಮಂಡಿಯಲ್ಲಿ ತೊಡೆಯಲ್ಲಿ ಮೈಯಲ್ಲಿ ಕೂದಲು ಇರ್ಬೋದು, ಕಾಲಲ್ಲಿ ಹೆಜ್ಜೆಯ ಮೇಲೆ ಬೆರಳುಗಳಲ್ಲಿ ಕೂದಲಿರಬಾರದು, ದಾರಿದ್ರ ಲಕ್ಷಣ. ರೋಮಪಾದ ಅವನು ಸೂತರ ದೊರೆ, ಬ್ರಾಹ್ಮಣರ ಮೇಲೆ ಅತಿಕ್ರಮಣ ಮಾಡಿದ, ಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡಿದ ಅಂತ 12 ವರ್ಷ ಮಳೆ ಬರಲಿಲ್ಲ. ಅವನು ದತ್ತು ತಗೊಂಡಿದ್ದ ದಶರಥನ ಮಗಳು ಶಾಂತಾ ಎಂಬುವಳನ್ನು. ಆಗ ಅವನ ಪುರೋಹಿತರು ಹೇಳಿದರು, ನೀವು ಈ ರಾಜ್ಯಕ್ಕೆ ವಿಭಂಡಕ ಪುತ್ರ ಋಷ್ಯಶೃಂಗನನ್ನು ಒಂದು ಉಪಾಯ ಮಾಡಿ ಕರ್ಕೊಂಡು ಬಂದರೆ ಸಂತತವಾಗಿ ಮಳೆ ಉಂಟಾಗುತ್ತೆ. ಯಾಕೆಂದರೆ ಅವನ ಕಾಲಲ್ಲಿ ಕ್ಷೇಮಚಕ್ರ ಅಂತ ಒಂದಿದೆ. ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳ್ತಾರೆ, ಕಾಲಲ್ಲಿ ಚಕ್ರ ಇರಬೇಕು, ಕೈಯಲ್ಲಿ ಚಕ್ರ ಇರಬೇಕು, ಯಾವ್ಯಾವುದಿದ್ರೆ ಏನೇನಾಗುತ್ತೆ ಎಂಬುದಾಗಿ. ನಾವು ಇದಕ್ಕೆ ಕಾಲು ಗುಣ ಅಂತ ಹೇಳ್ತೇವೆ. ಕೆಲವರು ಕಾಲು ಎಲ್ಲಿ ಇಟ್ಟರೆ ಅಲ್ಲಿ ಸರ್ವನಾಶ, ಕೆಲವರು ಕಾಲು ಎಲ್ಲಿ ಇಟ್ಟರೆ ಅಲ್ಲಿ ಸರ್ವ ಉತ್ಕರ್ಷ. ಇಂಥ ಒಬ್ಬ ಮುನಿಯನ್ನು ಹೇಗೆ ಕರ್ಕೊಂಬರೋದು, ವಿಭಂಡಕನನ್ನು ಹೇಗೆ ವಂಚಿಸೋದು, ಏನೇನು ಮಾಡಿದರೂ ಉಪಾಯ ಹೊಳಿಲಿಲ್ಲ. ಆಗ ರೋಮಪಾದನ ಆಸ್ಥಾನದಲ್ಲಿದ್ದ ವಯಸ್ಸಾದ ಒಬ್ಬ ವೇಶ್ಯೆ, ಒಬ್ಬ ಸೂಳೆ ಹೇಳ್ತಾಳೆ, ರಾಜರೇ ನಮಗೆ ಬಿಟ್ಟುಬಿಡಿ, ಇದನ್ನು ಉಪಾಯ ಮಾಡಿ ಕರ್ಕೊಂಬರ್ತೇವೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ದೊಡ್ಡ ಹಡಗನ್ನು ನೀವು ನಮಗೆ ಕೊಡಬೇಕು, ನೌಕೆ. ಆ ನೌಕೆಯಲ್ಲಿ ಬಣ್ಣ ಬಣ್ಣದ ರೀತಿಯಲ್ಲಿ ಒಳ್ಳೊಳ್ಳೆಯ ಗಿಡಗಳನ್ನು ಕೃತಕವಾಗಿ ನಾವು ಮಾಡಿ, ಅದರಲ್ಲಿ ಹಣ್ಣುಗಳನ್ನು ಬರುವಂತೆ ಮಾಡಿ, ಅದರಲ್ಲಿ ದೀಪಾಲಂಕಾರ ಉಂಟು ಮಾಡಿ, ಋಷಿಗಳ ಆಶ್ರಮದಂತೆ ಒಂದು ಆಶ್ರಮವನ್ನು ಕಂಗೊಳಿಸುವಂತೆ ಮಾಡಿ, ನಾವು ಅನೇಕರು ಸೇರಿಕೊಂಡು ಋಷಿಮುನಿಗಳಂತೆ ವೇಷ ಹಾಕಿಕೊಂಡು ಉಪಾಯದಲ್ಲಿ ಹಡಗನ್ನು ಆ ಅಂಗರಾಜ್ಯಕ್ಕೆ ಸಮೀಪದಲ್ಲಿ, ಇವತ್ತು ಬಂಗಾಳ ಕೊಲ್ಲಿ ಏನು ಬ್ರಹ್ಮಪುತ್ರ ನದಿಯಲ್ಲಿ ಹರಿತಾ ಇದೆಯಲ್ಲ ಅಂಥದ್ದೆಲ್ಲೋ ಒಂದು ಜಾಗದಲ್ಲಿ ಸೂಕ್ಷ್ಮದಲ್ಲಿ ತಗೊಂಡೋಗಿ ನಿಲ್ಲಿಸಿ, ಋಷಿ ಕಾಣದೇ ಇರೋ ಕಾಲದಲ್ಲಿ ಉಪಾಯದಲ್ಲಿ ಮುನಿಕುಮಾರನನ್ನು ಅಪಹರಿಸಿ ಕರ್ಕೊಂಬರ್ತೇವೆ. ಕಿಡ್ನ್ಯಾಪಿಂಗ್ ಕಥೆ ಇದು. ಹೆಣ್ಣುಮಕ್ಕಳನ್ನು ಕದೀತಾರೆ ಅಂತ ಕೇಳ್ತೇವೆ, ಗಂಡು ಹುಡುಗನನ್ನೇ ಕದಿಯುವುದು ಕಿಡ್ನ್ಯಾಪಿಂಗ್, ಮುನಿ ಬಾಲಕ ವಿಚಿತ್ರವಾದ ಕಥೆ. ನಿಮ್ಗೆ ಭಯ ಆಗೋದಿಲ್ವೇ ಅಂತ ಕೇಳಿದ ದೊರೆ. ನಾವು ನಾನಾ ರೀತಿಯ ವಂಚನೆಗಳಲ್ಲಿ ಪಳಗಿದವರು, ನಮಗೆ ಬಿಟ್ಟುಬಿಡಿ ಅದನ್ನು ಅಂಥೇಳಿ ಆ ವೇಶ್ಯಾಸ್ತ್ರಿ ಅನೇಕರನ್ನು ಕರೆದುಕೊಂಡು ಆ ವಿಭಂಡಕರಿದ್ದ ಜಾಗಕ್ಕೆ ಬರ್ತಾಳೆ. ಅಲ್ಲಿ ಬಂದರೆ ಹೊಂಚು ಹಾಕಿ ಅನೇಕ ದಿವಸ ನೋಡ್ತಾಳೆ, ವಿಭಂಡಕರು ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಅದನ್ನೆಲ್ಲ ನೋಡ್ತಾ ನೋಡ್ತಾ ಒಂದು ದಿವಸ ಅಲ್ಲಿ ಮುನಿ ಹೊರಗೆ ಹೋದದ್ದನ್ನು ನೋಡಿ ಏಕಾಂತದಲ್ಲಿ ಬಂದು ಆ ಋಷ್ಯಶೃಂಗನ ಎದುರುಗಡೆ ನಿಂತ್ಕೊಳ್ತಾರೆ. ಇಂಥ ಸುಂದರ ಸ್ತ್ರೀಯರನ್ನು ಕಾಣದೆಯೇ ಇದ್ದವನು, ಅವರು ಯಾವುದೋ ಆಶ್ರಮದ ಋಷಿಕುಮಾರ ಇರಬಹುದು ಅಂತ ತಿಳ್ಕೊಂಡು ಅವ್ರಿಗೆ ಅಭಿವಾದನ ಮಾಡೋದಕ್ಕೆ ಹೋಗ್ತಾನೆ. ಬನ್ನಿ ನಮ್ಮ ತಂದೆ ಎಲ್ಲ ಒಳಗೆ ಕೂತ್ಕೊಳ್ಳಿ ಅಂತ ಸ್ವಾಗತ ಮಾಡುವಾಗ, ಅಯ್ಯಯ್ಯೋ ನಮ್ಮ ಪದ್ಧತಿ ಇತರರ ಕೈಲಿ ನಮಸ್ಕಾರ ಮಾಡಿಸ್ಕೊಳ್ಳೋದಲ್ಲ, ಅದೇನಿದ್ರೂ ನಾವೇ ಮಾಡ್ತೇವೆ ಅಂಥೇಳಿ ಇವನು ತುಂಬ ಯೋಚನೆ ಮಾಡ್ತಾನೆ. ಋಷಿಗಳು ಅಂತಾರೆ ಗಡ್ಡವಿಲ್ವಲ್ಲ, ಋಷಿಗಳು ಅಂತಾರೆ ಮೀಸೆ ಇಲ್ವಲ್ಲ, ಋಷಿಗಳಾಗಿದ್ದರೆ ಕುಚಸ್ಥಾನದಲ್ಲಿ ಎದೆಗಳು ಯಾತಕ್ಕೆ ಇಷ್ಟೊಂದು ಮಟ್ಟಿಗಿವೆ, ಋಷಿಗಳಾಗಿದ್ದರೆ ಧ್ವನಿ ಯಾತಕ್ಕೆ ಬೇರೆ ರೀತಿ ಇರುತ್ತೆ ಅಂಥೇಳಿ ಅವರವರಲ್ಲಿ ಒಂದು ರೀತಿಯ ಸೌಹಾರ್ದ ಉಂಟಾಗಿ ಈ ಮುನಿಕುಮಾರಕ ಅವರ ಸೌಂದರ್ಯಕ್ಕೆ ಬೆರಗಾಗಿ ಅವರನ್ನು ಮುತ್ತಿಕ್ಕುವುದು, ತಬ್ಬಿಕೊಳ್ಳುವುದು, ಅವರು ಕೊಟ್ಟ ಮಧುವನ್ನು ಕುಡಿಯುವುದು, ನಾನಾ ರೀತಿಯ ಪಾನೀಯಗಳು, ಅವರು ಕೊಟ್ಟ ಪಟ್ಟಣದ ಉಂಡೆ ಪದಾರ್ಥಗಳನ್ನು ಸಿಹಿ ಪದಾರ್ಥಗಳನ್ನು ತಿನ್ನುವುದು, ಇವೆಲ್ಲ ಕಾಡಲ್ಲಿ ಮರದಲ್ಲಿ ನಮ್ಮ ಆಶ್ರಮದಲ್ಲಿ ಬೆಳೆದ ಹಣ್ಣುಗಳು ಅಂಥೇಳಿ ಮೋಸ ಮಾಡಿಕೊಡ್ತಾರೆ. ಸಾಯಂಕಾಲ ಹೊರಟು ಬಿಡ್ತಾರೆ ಅವರು. ವಿಭಂಡಕ ಆಶ್ರಮಕ್ಕೆ ಬಂದ ಮೇಲೆ
ನೋಡ್ತಾನೆ ಮಗ ದೀಪ ಹೊಚ್ಚಿಲ್ಲ, ಅಗ್ನಿಹೋತ್ರಕ್ಕೆ ಏರ್ಪಾಡು ಮಾಡಿಲ್ಲ, ಸಂಧ್ಯಾವನ್ನ ಮಾಡಿಲ್ಲ, ಬೆಪ್ಪಾಗಿ ಕೂತಿರ್ತಾನೆ ಸ್ತ್ರೀ ವ್ಯಾಮೋಹದಿಂದ. ಅದು ಹೇಳ್ಕೊಳ್ಳೋಕೆ ಗೊತ್ತಿಲ್ಲ ಅವನಿಗೆ ಪಾಪ. ಮ್ಯೂಟ್ ಎಕ್ಸ್ಪೀರಿಯನ್ಸ್, ಯಾವುದೋ ಒಂದು ಅಟ್ರ್ಯಾಕ್ಷನ್. ಏನಾಯಿತು ನಿನಗೆ, ಯಾರು ಬಂದರು ಅಂತ ಕೇಳಿದ್ರೆ, ಅಪ್ಪ ಯಾವುದೋ ಒಂದು ಆಶ್ರಮದಿಂದ ಕೆಲವರು ಬಂದಿದ್ದರು, ಅವ್ರು ಹೀಗೆ ವಿಚಿತ್ರವಾಗಿದ್ದರು ಅಂತ ತಾನು ಪಟ್ಟ ಅನುಭವ ಎಲ್ಲ ಹೇಳಿದ ಮೇಲೆ ವಿಭಂಡಕನಿಗೆ ಭಯವಾಗುತ್ತೆ. ಯಾರೋ ಸ್ತ್ರೀಯರು ಬಂದಿರಬೇಕು ಅಂತ ತಿಳ್ಕೊಂಡು ಅದನ್ನು ಮಗನಿಗೆ ಹೇಳಿದೆ. ಅಯ್ಯೋ ರಾಕ್ಷಸರು ಪಿಶಾಚರು, ಇನ್ನೊಂದು ಸಲ ಅವ್ರು ಬಂದರೆ ಆಶ್ರಮದೊಳಗೆ ಸೇರಿಸಬೇಡ ಅಂತ ಹೇಳಿ ಮತ್ತೆ ಮರು ದಿವಸ ಬಾಗಿಲು ಭದ್ರ ಮಾಡಿಕೊಂಡು ಹೋಗ್ತಾನೆ. ಈಗ ಅನೇಕ ದಿವಸ ನಡೆದು ಒಂದು ದಿವಸ ಈ ಮುನಿ ಬಾಲಕ ಋಷ್ಯಶೃಂಗ ವೇಷಾಸ್ತ್ರೀಯರ ಜೊತೆಯಲ್ಲಿ ನಿಮ್ಮ ಆಶ್ರಮಕ್ಕೆ ಬಂದುಬಿಡ್ತೇನೆ, ನಮ್ಮ ತಂದೆ ಸಹವಾಸ ಸಾಕು ಅಂಥೇಳಿ ಅವರ ಜೊತೆಯಲ್ಲಿ ಅಂಗರಾಜ್ಯಕ್ಕೆ ಬಂದು ಹೋಗ್ತಾನೆ ಅನ್ನೋದು ಕಥೆಯ ಒಂದು ಭಾಗ.